ತಮ್ಮ ತಾಲೂಕ ಆಡಳಿತದ ವತಿಯಿಂದ ಭವ್ಯವಾಗಿರ್ತಕ್ಕಂಥ ಈ ಕ್ರೀಡಾಂಗಣದಲ್ಲಿ ತಂಡದ ನಾಯಕತ್ವವನ್ನ ಕುಮಾರ್ ಸೀತಾರಾಮ್ ರಾಠೋಡ್ ಅವರು ವಹಿಸಿಕೊಂಡಿದ್ದಾರೆ. ನಂತರ ಪ್ರಾಥಮಿಕ ಶಾಲಾ ವಿಭಾಗದಿಂದ ಮಾಲಿಕಾವೇರ್ ಪ್ರಾಥಮಿಕ ಶಾಲೆ ಇಲ್ಲಿ ಕುಮಾರಿ ನಮೇರಾ ಪಟೇಲ್ ಇವರು ವಹಿಸಿಕೊಂಡಿದ್ದಾರೆ. UPSS ಮಾರ್ಪೇಟ್ ಇಂಡಿ ತಂಡದ ನಾಯಕತ್ವವನ್ನ ಕುಮಾರಿ ಲಕ್ಷ್ಮಿಯಾ ಬಳ್ಳಾರಿ ಇವರು ವಹಿಸಿಕೊಂಡಿದ್ದಾರೆ. ಕರ್ನಾಟಕ ಅಧಿಕಾರಿಗಳಾದ ಸಾಮಾನ್ಯ ಡಾಕ್ಟರ್ ಪಿ ರಾಜು ಸಾಹೇಬ್ ಅವರು ಇದೀಗ ಪಥಸಂಚಲನ ವೀಕ್ಷಣೆ ಮಾಡಿ ಈ ಹೆಮ್ಮೆಯ ಅಭಿಮಾನದ ಆದರ್ಶ ವಿದ್ಯಾಲಯ ಇಂಡಿ ಕುಮಾರ್ ಜಂಟಪ್ಪ ಹಿರೇಕೋರ್ಗರ್ ಇವರು ತಂಡದ ನಾಯಕತ್ವ ವಹಿಸಿ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಭಾರತವನ್ನು 76 ವರ್ಷದವರೆಗೆ ಯಶಸ್ವಿ ಬಲ್ಯಪ್ರಭುತ್ವ ರಾಷ್ಟ್ರವನ್ನಾಗಿ ಮಾತ್ರ ಮಾಡುವ ಮುಖಾಂತರ ಈ ದೇಶದ ಪಂದ್ರ ಕೋಣಾಲಿಯಾದ 72 ವರ್ಷದೊಳಗೆ ಈ ದೇಶ ಆಗಿರ್ತಕ್ಕಂತ ಎಲ್ಲರ ಸಂದೇಶವನ್ನು ನಾವು ನೆನಪಿಸಬೇಕಾಗ್ತದೆ. ಈ ವಿಶ್ವದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಮಾಡುವಲ್ಲಿ ಸರ್ವರು ಇವತ್ತು ಶ್ರಮಿಸಿದ್ದಾರೆ, ಅವ್ರನ್ನ ನಾವೆಲ್ಲ ಇವತ್ತು ನೆನಪಿಸಿಕೊಳ್ಬೇಕಾದಂತ ದಿವಸ. ಅದ್ರ ಜೊತೆಗೆ ಸ್ವತಂತ್ರ ಪೂರ್ವದಲ್ಲಿ ಈ ದೇಶದ ಬೆಳವಣಿಗೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ನಾವು ಬೆಳವಣಿಗೆ ಆಗಿದ್ದೀವಿ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಆ ಹಿಂದೆ ಗತವಾಗಿ